ಲಕ್ಷ್ಮೀ ರಾಕ್ಷ್ಮೀ ಕೀರ್ತಿ ನೀನ್ ಹೀಗ್ ಸುಮ್ನೆ ನಕ್ತ ನಿಂತ್ಕೊಂಡ್ರೆ ನಾನು ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಮಾತಾಡು ನೀವ್ ಅಂದ್ಕೊಂಡ್ ಹಾಗೆ ಅಷ್ಟು ಸುಲಭವಾಗಿ ಇದನ್ನ ಎಲ್ರ ಮುಂದೆ ಬೀದಿ ಪಂಚಾಯತಿ ಮಾಡಿ ಮುಗಿಸೋದೇ ಆಗಿದ್ರೆ ಇಷ್ಟೆಲ್ಲ ಮಾಡ್ತಾನೆ ಇರ್ಲಿಲ್ಲ ನಿಮ್ಮನ್ನ ನಂಬೋದಕ್ಕಾಗಲ್ಲ ಎಲ್ರ ಮುಂದೆ ಏನಾದ್ರು ಕತೆ ಕಟ್ಟಿ ನನ್ ಕತೆನ ನನ್ಗೆ ತಿರುಗಿಸಿ ನೀವೇ ಸರಿ ಅನ್ನೋ ತರ ಮಾಡ್ಬಿಡ್ತೀರಾ ನಿಮ್ ಬುದ್ಧಿ ನನಗ್ ಚೆನ್ನಾಗ್ ಗೊತ್ತಾಗ್ತೇ ಅದಕ್ಕೆ ಹಾಗಾಗ್ಬಾರ್ದು ಅಂತಲೇ ನಾನ್ ಇಷ್ಟೆಲ್ಲ ಮಾಡಿದ್ದು ಇಷ್ಟೆಲ್ಲ ಅಂದ್ರೆ ಹೇಳಿದ್ನಲ್ಲ ಇನ್ ಸ್ವಲ್ಪ ಹೊತ್ತಲ್ಲಿ ವಯಶಿಲ್ ಬರ್ತಾನೆ ಅವನ್ ಜೊತೆ ಲಕ್ಷ್ಮಿನೂ ಬರ್ತಾಳೆ ನೀವ್ ನಿಮ್ ಘನಂದಾರಿ ಕೆಲ್ಸಗಳನ್ನೆಲ್ಲ ನಿಂಬಿಂದ ಅವ್ರ ಮುಂದೆ ಹೇಳಿದ್ರೆ ಸಾಕು ನೋಡ ನಾನ್ ನಿನಗೆಲ್ಲಾ ಸತ್ಯ ಹೇಳಿದೀನಲ್ವಾ ಮತ್ತ್ ಯಾಕೆ ನನ್ ಜೀವನದ ಜೊತೆಗೆ ಚಲ್ಲಾಟ ಆಡ್ತಿದ್ಯಾ ಚೆನ್ನಾಗಿ ಹೇಳಿದ್ರಿ ಆಂಟಿ ಜೀವನ ಜೊತೆ ಚಲ್ಲಾಟ ಆಡೋದ್ರ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಕಮಾನ್ ಆಂಟಿ ನಿಮ್ ಮೆಡಿಸಿನ್ ಟೇಸ್ಟ್ ನಿಮ್ಗೂ ಸ್ವಲ್ಪ ಗೊತ್ತಿರ್ಬೇಕಲ್ವಾ ಹಾಗೆಲ್ಲ ಹೇಳ್ಬೇಡ ಕೀರ್ತಿ ನನ್ ಪುಟ್ಟಂಗೆ ಇದೆಲ್ಲ ಗೊತ್ತಾಗ್ಬಾರ್ದು ಅಂತ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು ಈಗ ಇದೆಲ್ಲ ಗೊತ್ತಾದ್ರೆ ನಾನಿದ್ರು ಸತ್ತಾಗೆ ಅದಕ್ಕಿಂತ ನನ್ನ ಮಗನ್ ಮುಂದೆ ನನ್ನನ್ನ ನನ್ನ ಕೆ ಮಾಡ್ಬೇಕು ಕುಂತಿದ್ಯಲ್ಲ ಅದ ಅವಕಾಶ ಕೊಡಲ್ಲ ಕೀರ್ತಿ ಹುಟ್ಟನ್ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲೋದಕ್ಕಿಂತ ಪ್ರಾಣ ಕಳ್ಕೊಳ್ಳೋದೆ ವಾಸಿ ನಾನೇ ಸತ್ತೋಗ್ತಿದ್ವಿ ನಾನೇ ಸತ್ತೋಗ್ತಿದ್ವಿ

ಹುಟ್ಟನ್ ಕಣ್ಣಲ್ಲಿ ನೀನು ಕೊಲೆ ಗಾತಿ ಹಾಗೆ ಮಾಡೋಕೆ ನೀನ್ ಮಾಡೋಕ್ ನಿನಗ ಅರ್ಥ ಆಗೋ ಹಾಗೆ ಹೇಳ ಇದು ನಿನ್ನ ಗಂಡು ಇದ್ರಲ್ಲಿ ನಾನು ಶೂಟ್ ಮಾಡ್ಕೋತೀನಿ ಪುಟ್ಟಣ್ಣ ಲಕ್ಷ್ಮೀ ನೀನೆ ಇಲ್ಲಿಗೆ ಬರಕ್ ಹೇಳಿದ್ದೇನೆ ನಾನಿಲ್ ಬಂದಿರೋದು ಯಾರಿಗೂ ಗೊತ್ತಿಲ್ಲ ನಾನಿಲ್ ಸತ್ರೆ ಲಕ್ಷ್ಮೀಗ್ ನೀನ್ ಚುಚ್ಚಿದೆ ಅಂತ ಹೇಗ್ ಹಬ್ಸುದ ಹಾಗೆ ನಿನ್ನಿಂದನೇ ನಾನ್ ಸತ್ತಿದ್ದು ಅಂತ ಹಬ್ಬುತ್ತೆ ಆಮೇಲೆ ನೀನ್ ಪಾಡು ಿ ಮಹಾಲಕ್ಷ್ಮಿ ನೀವು ಬಲವಂತ ಮಾಡಿ ಕರ್ಕೊಂಡ್ ಬಂದಿರೋ ಲೊಕೇಶನ್ ಬಂದಾಯ್ತು ಮುಂದೆ ಹೋಗ್ಬೇಕು ಅಯ್ಯೋ ಕಾಯದ ಹೋಲ್ಗೆ ಏನಾಗಿದ್ಯೋ ಏನು ಸ್ವಲ್ಪ ರಕ್ತ ಬೇರೆ ಬಂದಿದೆ ಈ ವಿಷಯ ಏನಾದ್ರೂ ವೈಷ್ಣವ್ರ ಗೊತ್ತಾದ್ರೆ ಬೆಟ್ಟ ಹತ್ತದಕ್ಕೂ ಬಿಡಲ್ಲ ಒಂದ್ಸಲ ಇಲ್ಲಿ ಬಂದು ವಾಪಸ್ ಹೋಗಿದೀನಿ ಹೀಗ್ ಮತ್ತೆ ವಾಪಸ್ ಹೋದ್ರೆ ಕೀರ್ತಿ ಅಷ್ಟ್ ಕಷ್ಟಪಟ್ಟು ಸಾಕ್ಷಿ ಸಂಪಾದನೆ ಮಾಡ್ಕೊಂಡ್ ಬಂದಿದಾರೆ ನಾವ್ ಹೋಗ್ಲಿಲ್ಲ ಅಂದ್ರೆ ಹೋಮ ಮಾಡ್ದಂಗ ಆಗೋಗುತ್ತೆ ಏನ್ ಯೋಚನೆ ಮಾಡ್ತಿದಿರಿ ಬೆಟ್ಟ ಹೇಗತ್ತದು ಹತ್ತದು ಬೆಟ್ಟ ಹತ್ಬೇಕಾದ್ರೆ ಏನಾದ್ರೂ ನೋವು ಬಂದ್ರೆ ಅಂತನಾ ಹಾಗೇನಾದ್ರು ಸುಸ್ತಾದ್ರೆ ನೀವ್ ತಲೆನೇ ಕೆಡಿಸ್ಕೋಬೇಡ್ರಿ ನಿಮ್ ಗಂಡ ಈ ವೈಷ್ಣವ್ ಎತ್ಕೊಂಡು ಹತ್ತಾನೆ ನಿಮ್ಗ ಕಷ್ಟ ಕೊಡಲ್ಲ ಬಿಡಿತ್ತು ನನಗ್ ಕಷ್ಟ ಕೊಡಲ್ಲ ಅಂತ ಗೊತ್ತು ಹಾಗೆ ನಿಮಗೆ ಕಷ್ಟ ಆಗಕ್ಕೂ ನಾನ್ ಬಿಡಲ್ಲ ಬನ್ನಿ ಹೋಗೋಣ ಆಮೇಲೆ ವಾಪಸ್ ಬರಕ್ ಲೇಟ್ ಆಗುತ್ತೆ ಮಹಾಲಕ್ಷ್ಮಿ ಮಾಡ್ಕೋತಿದಿರಿ ಅದು ಅದೇ ಏನದು ಏನಿಲ್ಲ ತುಂಬಾ ಚಳಿ ಇದೆ ಅಲ್ವಾ ಗಾಳಿ ಸೋಪ್ಬಾರ್ದು ಅಂತ ಮನೆ ಮಾಡ್ಕೋತಿದ್ದೀನಿ ಹಾ ರೀ ಅಷ್ಟೇ ಬನ್ನಿ ಮೇಲ್ಗಡೆ ಹೋಗೋಣ ವೈಷ್ಣವ್ ಜಾತ್ಕದ ವಿಷಯ ನಿನ್ ಹತ್ರ ಅಣ್ಣ ತೀರಾ ನಿನ್ ಹತ್ರ ಮುಚ್ಚಿಡುವಂತ ವಿಷಯನ ಅದು ಬಗ್ಗೆ 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 ಆಗಿದ್ರೆ ಓಕೆ ನಿನ್ ಗೊತ್ತಿಲ್ಲ ಅಂದ್ರೆ ನಂಗೂ ಬೇಜಾರಿದೆ ಸುಪ್ರೀತಾ ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ನನಗೂ ಗೊತ್ತಿದೆ ಒಂದ್ ವರ್ಷ ಆದ್ಮೇಲೆ ನಮಗ ವಿಷಯ ಗೊತ್ತಾಗ್ತಿದೆ ಅದು ಬೇರೆಯವರಿಂದ ಅನ್ನೋದು ಜಾಸ್ತಿ ನೋವು ಕೊಡ್ತಿದೆ ಈ ಕಾವೇರಿ ಅದಕ್ಕೆ ಮೊದ್ಲಿಂದನೂ ಹೀಗೇನೆ ಯಾವಾಗ್ಲೂ ಅಷ್ಟೇನೆ ಒಂಥರ ಗುಟ್ಟು ಜಾಸ್ತಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅವರು ನೋಡ್ದಾಗ್ಲೆಲ್ಲ ಯಾವಾಗ್ಲೂ ಅನ್ಸುತ್ತೆ ನಮ್ಮಿಂದ ಅವ್ರು ಏನೋ ಮುಚ್ಚಿಡ್ತಿದ್ದಾರೆ ಅಂತ ಆದ್ರೂ ಗುಟ್ಟನ್ನ ಎಷ್ಟು ದಿನ ಹೊಟ್ಟೆಲ್ ಇಟ್ಕೊಳದಕ್ಕಾಗುತ್ತೆ ಯಾರ ಹತ್ರನಾದ್ರೂ ಹೇಳ್ಕೊಳ್ಬೇಕಲ್ವಾ ಈ ಅತ್ಗೆ ಎಲ್ಲಾನು ಯಾರ ಹತ್ರ ಹೇಳ್ಕೋತಿದ್ರು ಅನ್ನೋದೇ ಅನುಮಾನ ಎಲ್ಲ ಒಂಥರ ಅಯೋಮಯ ಅನ್ನಿಸ್ತಿದೆ ಇದ್ರಲ್ಲಿ ಅಯೋಮಯ ಏನಿದೆ ಅಣ್ಣ ಎಲ್ಲ ಕುಲ್ಲಂ ಕುಲ್ಲ ಇದೆಯಲ್ಲ ಅತ್ಗೆ ಮುಚ್ಚಿಟ್ಟಿರೋ ವಿಷಯಗಳಿಂದನೇ ಇಷ್ಟೆಲ್ಲ ಆಗಿರೋದು ಈಗಲೂ ಅತ್ಗೆ ಎಲ್ಲಾ ವಿಷಯನೂ ಹೇಳಿದ್ದಾರೆ ಅಂತ ನನಗಂತೂ ಅನ್ಸಲ್ಲ ಇದೇ ದೊಡ್ಡ ಸತ್ಯ ಇದಕ್ಕಿಂತ ಮುಚ್ಚಿಡೋಕಿನ್ ಏನಿದೆ ಸುಪ್ರೀತಾ ಯಾಕೆ ಇರಬಾರ್ದು ಅಣ್ಣ ಒಂದ್ ವೇಳೆ ಅತ್ಗೆ ಕೀರ್ತಿಗೆ ವೈಷ್ಣವ್ ಜೊತೆ ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೆ ಇಲ್ಲ ಕಾವೇರಿ ಹಾಗೆಲ್ಲ ಮಾಡಿರಲ್ಲ ಅತ್ತಿಗೆ ಪ್ರಾಮಿಸ್ ಮಾಡಿರ್ಲಿಲ್ಲ ಅಂದಿದ್ರೆ ಕೀರ್ತಿ ಯಾಕೆ ಪದೇ ಪದೇ ನಮ್ ಮನೆಗ್ ಬರ್ತಿದ್ಲು ನಾವೆಲ್ಲ ಅಷ್ಟ್ ಬೈದ್ರು ಅಂತ ಅನ್ಕೋತಿದ್ಲು ಅವಕಾಶ ಸಿಕ್ಕಾಗೆಲ್ಲ ವೈಷ್ಣವ್ ಲಕ್ಷ್ಮಿ ಜೊತೆ ಇರ್ತಿದ್ಲು ಇದನ್ನೆಲ್ಲ ನೋಡಿದ್ರೆ ಎಂತವ್ರಿಗಾದ್ರು ಅತ್ಗೆ ಪ್ರಾಮಿಸ್ ಮಾಡಿದ್ರು ಅಂತಾನೆ ಅನ್ಸೋದು ಸುಪ್ರೀತಾ ನನಗ್ ಗೊತ್ತಣ್ಣ ನಿನಗೆ ಇದನ್ನ ಕೇಳಿದ ಕೂಡಲೇ ಸಿಟ್ಟು ಬರುತ್ತೆ ಅಂತ ಆದ್ರೆ ನನಗೆ ಯಾಕೋ ಅತ್ಗೆ ಪ್ರಾಮಿಸ್ ಮಾಡಿದ್ದಾರೆ ಅಂತಾನೆ ಅನ್ಸುತ್ತೆ ಅತ್ಗೆ ಇಂಥದೊಂದು ಭರವಸೆ ಕೊಟ್ಟಿಲ್ಲ ಅಂದ್ರೆ ಕೀರ್ತಿ ಇಷ್ಟೊಂದು ಹುಚ್ಚಾಟ ಮಾಡೋದಕ್ ಸಾಧ್ಯನೇ ಇಲ್ಲ ಶಟ್ ಅಪ್ ಸುಪ್ರೀತಾ ಬಾಯ್ ಬಂದಾಗೆಲ್ಲ ಮಾತಾಡಬೇಡ ಕಾವೇರಿ ಇದು ದುಡುಗ್ ಸ್ವಭಾವ ಎಲ್ಲದರಲ್ಲೂ ತಂದೆ ನಡಿಬೇಕು ಅನ್ನೋ ಮನಸ್ಥಿತಿ ಅದೆಲ್ಲ ಸರಿ ಆದ್ರೆ ಮಗ ಅಂದ್ರೆ ಜೀವ ಬಿಡೋ ತಾಯಿ ಅವಳು ತಾನೇ ನಿಂತು ಮಾಡಿರೋ ಮದ್ವೆ ಮುರಿದು ಕೀರ್ತಿ ಜೊತೆ ಮದ್ವೆ ಮಾಡೋ ಬಗ್ಗೆ ಯೋಚಿಸಿರ್ತಾಳೆ ಅಂತ ನನಗಂತೂ ಅನ್ಸಲ್ಲ ನೋ ಕಾವೇರಿ ಹಾಗೆ ಮಾಡಿರೋ ಚಾನ್ಸೇ ಇಲ್ಲ ಅವಳು ಹಾಗೆ ಮಾಡೋಳಲ್ಲ ಅಷ್ಟು ನೀಚತನದಲ್ಲಿ ಯೋಚ್ಸೋಕ್ಕೆ ಅವಳು ವೈಷ್ಣವ್ಗೆ ಮಲತಾಯ ಅಲ್ಲ ನಿನಗ ಗೊತ್ತಿಲ್ಲ ನೀನ್ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ಯಾ ನೀನು ಕಾವೇರಿ ಅತಿಗೆ ಪ್ರೀತಿ ರೂಪ ಮಾತ್ರ ನೋಡಿದ್ಯಾ ಆದ್ರೆ ನನಗ್ ಗೊತ್ತು ಅವ್ರು ಎಂತವ್ರು ಅಂತ ಅವ್ರು ತಮ್ ಕೆಲ್ಸ ಸಾಧಿಸೋದಕ್ಕೆ ತಮಗ್ ಬೇಡದೇ ಇರೋರ್ನ ದೂರ ಮಾಡ್ಕೊಳ್ಳೋದಕ್ಕೆ ಎಂತ ಸುಳ್ಳ ಬೇಕಾದ್ರೂ ಹೇಳ್ತಾರೆ ಅಣ್ಣ ಒಂದ್ ವೇಳೆ ಜಾತಕದಲ್ಲಿ ದೋಷ ಇದ್ದಿದ್ದೇ ಸುಳ್ಳಾಗಿದ್ರೆ ಆಂಟಿ ಸಾಯೋದೆ ಎಲ್ಲಾದಕ್ಕೂ ಪರಿಹಾರ ಆಗ್ತಿದ್ರೆ ನಾನು ಯಾವತ್ತೂ ಸತ್ತೋಗ್ತಿದ್ದೆ ನೀವ್ ಸಾಯೋ ಅಂತವರಲ್ಲ ಅಂತ ನನ್ಗೆ ಗೊತ್ತು ನನ್ ಗನ್ ನನಗೆ ವಾಪಸ್ ಕೊಡಿ ಹೌದು ಕಾವೇರಿ ಇದು ಸಾಯೋ ಕ್ಯಾರೆಕ್ಟರ್ ಅಲ್ಲ ಅದು ಗೊತ್ತಿತ್ತು ನಿನಿಗೆ ಎಲ್ಲ ಸತ್ಯ ಗೊತ್ತಿದ್ರು ನೀನ್ ನನ್ ಜೊತೆ ಈ ಗಿಮಿಕ್ ಮಾಡ್ದೆ ಅಲಾ ಕಾವೇರಿ ನನ್ನನ್ನ ಕಾವೇರಿ ಅಂತ ಹೆಸರು ಇರುವುದು ಕರ್ದ್ಯಲ್ಲ ಅಷ್ಟು ಕೊಬ್ಬಲ್ಲ ನಿನಗೆ ಕೊಬ್ಬಿಗೆ ಅಹಂಕಾರಕ್ಕೆ ಸರಿಯಾಗಿ ಪೆಟ್ಟು ಕೊಡ್ತೀನಿ ಬದುಕಿದ್ರು ನರಳಿ ನರಳಿ ಸಾಯ್ಬೇಕು ಅಂತ ಶಿಕ್ಷೆ ಕೊಡ್ತೀನಿ ನನಗಷ್ಟೆಲ್ಲ ಟಾರ್ಚರ್ ಕೊಟ್ಟಲ್ಲ ಅದಕ್ಕೆಲ್ಲ ಬೆಲೆ ಕಟ್ಲೇಬೇಕು ಎದ್ರು ಹಾಕೊಂಡು ಗೆಲ್ಬಹುದು ಅಂತ ಅದ್ಯಾವ್ ಬಂಡ ಧೈರ್ಯದಲ್ಲಿ ಬಂದೆ ನೀನು ಕೆಪಾಸಿಟಿ ಏನು ಅಂತ ನಮ್ಮ ಮನೆಯವ್ರಿಗಿಂತ ನಿನಗೆ ಚೆನ್ನಾಗಿ ಗೊತ್ತಿರೋದು ಆದ್ರೂ ಎಷ್ಟ ನೋ ಆಂಟಿ ನನ್ ಮಾತ್ ಕೇಳಿ ನೋ ನನ್ ಹತ್ರ ಬರ್ಬೇಡ ನನ್ ಮಾತು ಕೇಳಿ ಪ್ಲೀಸ್ ನೋ ನೀವ್ ಏನೇನೋ ಮಾಡ್ತಿದೀರಾ ಪ್ಲೀಸ್ ನೋ

ಆಂಟಿ ಪ್ಲೀಸ್ ಚಿಕ್ಕ ಮಕ್ಕಳ ತರ ಆಡ್ಬೇಡಿ ನನ್ ಗನ್ ನನ್ಕೊಡಿ ಆಂಟಿ ಏನ್ ಮಾಡ್ತಿದ್ದೀರಾ ಯಾಕೆ ಆ ಕಡೆ ಹೋಗ್ತಿದೀರಾ ನಿಂತ್ಕೊಳ್ಳಿ ಹಿಂದೆ ಹೋಗ್ಬೇಡಿ ನಾನು ಇವತ್ತು ಸಾಯ್ತೀನಿ ಆದ್ರೆ ನಿನ್ನ ಲಕ್ಷ್ಮಿ ಜೀವನ ಹಾಳು ಮಾಡಿ ಸಾಯ್ತೀನಿ ಅಂಟಿ ಪ್ಲೀಸ್ ನಿಂತ್ಕೊಡಿ ನನ್ನ ಮಾತು ಕೇಳಿ ಪ್ಲೀಸ್ ಕೂತ್ ಮಾತಾಡ ನನ್ ಹತ್ರ ಬರ್ಬೇಡ ಅಂದ್ರೆ ಬರ್ಬೇಡ ಆಯ್ತು ಆಯ್ತು ಬರಲ್ಲ ಐಮ್ ಸಾರಿ ಐಮ್ ಸಾರಿ ಪ್ಲೀಸ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಆಂಟಿ ವಾಟ್ ಆರ್ ಯು ಡೂಯಿಂಗ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಆಂಟಿ ಹಿಂದೆ ಹೋಗ್ಬೇಡಿ ನಿಂತ್ಕೊಳ್ಳಿ ಅಲ್ಲಿ ಪ್ರಪಾತ ಇದೆ ನೋಡಿ ಮಾತಾಡೋಣ ಪ್ಲೀಸ್ ಇದನ್ನ ತಾನೇ ನಾನು ಆಗ್ಲೇ ಹೇಳಿದ್ದು ಕೂತ್ ಮಾತಾಡೋಣ ಅಂತ ಕೇಳಿದೆ ನನ್ನ ಮಾತು ಈಗ ಟೈಮ್ ನೀರ್ ಹೋಗಿದೆ ಏನ್ ಹೇಳಕೊಡ್ತಿದ್ಯಾ ಸುಪ್ರೀತಾ ಅಣ್ಣ ಈ ತರಾನು ಯೋಚನೆ ಮಾಡಿ ನೋಡು ಜಾತಕದಲ್ಲಿ ದೋಷ ಇದ್ದಿದ್ದೆ ಸುಳ್ಳಾಗಿದ್ರೆ ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ ವೈಷ್ಣವ್ ಜಾತಕದಲ್ಲಿ ರಾಜಯೋಗ ಇದೆ ಅನ್ನೋದು ಒಂದ್ ಚಿಕ್ಕವನ್ ಇದ್ದಾಗ್ಲಿಂದ ನಮ್ಗೆ ಗೊತ್ತಿರೋದೆ ಅವನ್ ಜಾತಕದಲ್ಲಿ ದೋಷ ಇದ್ದಿದ್ದೇ ಹೋದಾಗಿದ್ರೆ ಇಷ್ಟು ವರ್ಷ ಅದ್ರ ಬಗ್ಗೆ ಯಾರು ಮಾತಾಡದೆ ಇರ್ತಿರ್ಲಿಲ್ವಲ್ಲ ಅದ್ ಹೇಗೆ ಹಾಗೆ ಮದುವೆ ವಿಷಯ ಬಂದಾಗ್ಲೆ ಜಾತಕದಲ್ಲಿ ದೋಷ ಇರೋದು ಅದಕ್ಕೆ ಗೊತ್ತಾಗಿರೋದು ಒಂದ್ ವೇಳೆ ಅದನ್ನ ಮುಚ್ಚಿಡೋ ಅವಶ್ಯಕತೆ ಇರ್ಲಿಲ್ಲ ಜಾತಕದಲ್ಲಿ ದೋಷ ಇರ್ಲಿಲ್ಲ ಅದಕ್ಕೋಸ್ಕರನೇ ಅವ್ರ ಅದನ್ನ ಮುಚ್ಚಿಟ್ಟಿದ್ದು ಆ ವಿಷಯ ನಮ್ಗೆ ಗೊತ್ತಾಗಿದ್ರೆ ನಾವ್ ಅದನ್ನ ಬೇರೆ ಕಡೆ ತೋರ್ಸಿ ಕನ್ಫರ್ಮ್ ಮಾಡ್ಕೋತಿದ್ವಲ್ಲ ಅದಕ್ಕೆ ಅದಕ್ಕೆ ಅವ್ರ ನಮ್ ಹತ್ರ ಮುಚ್ಚಿಟ್ಟಿದ್ದು ಮುಗೀತಾ ಅಥವಾ ಇನ್ನು ಏನಾದರೂ ಇದೆಯಾ ನಿನ್ನೆ ಕೇಳ್ತಿರೋದು ಮುಗೀತ ಅಥವಾ ಇನ್ನೂ ಏನಾದ್ರೂ ಅನುಮಾನಗಳು ಇದು ಬರೀ ಅನುಮಾನ ಅಲ್ಲ ಅಣ್ಣ ಕಾವೇರಿ ಇದು ಮನೆಗ್ ಹತ್ಕೊಂಡಿರೋ ಬೆಂಕಿಲಿ ಕೈ ಕಾಯಿಸ್ಕೊಳ್ಳೋದು ಅನ್ನೋ ಗಾದೆ ಮಾತನ್ನ ನಿನ್ನನ್ನೋಡೆ ಮಾಡಿರ್ಬೇಕು ಸುಪ್ರೀತಾ ಅಣ್ಣ ಅಲ್ಲ ಸುಪ್ರೀತಾ ನಿನಗೆ ಕಾವೇರಿ ಮೇಲೆ ಇರೋ ಸಿಟ್ಟು ರೋಷ ತೀರಿಸ್ಕೊಳ್ಳೆ ಈ ಟೈಮ್ ಬಿಟ್ಟು ಬೇರೆ ಟೈಮೇ ಸಿಗ್ಲಿಲ್ವಾ ನನಗೆ ನಿನ್ನ ಬಗ್ಗೆನೂ ಗೊತ್ತು ಅವಳು ಬಗ್ಗೆನೂ ಗೊತ್ತು ಸುಪ್ರೀತಾ ಏನ್ ಗೊತ್ತಾ ಜಾತ್ಕು ದೋಷದ ವಿಷಯ ಮೊನ್ನೆ ನನಗೆ ಗೊತ್ತಾದಾಗ ನಾನೇ ಒಳ್ಳೆ ಪ್ರಶ್ನೆ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲದೆ ಇರೋದು ನಿನಗ್ ಮಾತ್ರ ಹೇಗ್ ಗೊತ್ತಾಯ್ತು ಅಂತ ಕೇಳಿದೀನಿ ನಾನು ನಿಧಾನಕ್ಕೆ ಯೋಚನೆ ಮಾಡಿದಾಗ ವಿಷಯ ಅರ್ಥ ಆಗತ್ತೆ ಕಾವೇರಿನ ನಾನು ಇವತ್ತು ನೆನ್ನೆಯಿಂದ ನೋಡ್ತಾ ಇಲ್ಲ ಅವಳು ವೈಷ್ಣವ್ನ ಹೆತ್ತು ಎದೆ ಮೇಲೆ ಹಾಕೊಂಡಾಗಿಂದ ನೋಡ್ತಾ ಇದ್ದೀನಿ ಮಗನ್ಗೋಸ್ಕರ ಏನ್ ಬೇಕಾದ್ರೂ ಮಾಡವಳವಳು ಮಗನಗೋಸ್ಕರ ಆಕಾಶದಿಂದ ಚಂದ್ರ ಬೇಕಾದ್ರೂ ತಂದ್ಕೊಡೋ ಪ್ರಯತ್ನ ಮಾಡೋವಳವಳು ಮಗನಿಗೋಸ್ಕರ ಒಂದು ಹಂತಕ್ಕೆ ನನ್ನಿಂದಲೂ ದೂರ ನಿಂತವಳವಳು ಅವನು ಏಳ್ಗೆಗೋಸ್ಕರ ಚಪ್ಪಲಿ ಸವಸ್ದವಳವಳು ಮಗನ್ ಜಾತಕದಲ್ಲಿ ದೋಷ ಇದ್ರೆ ಊರು ಕೇರಿ ಒಂದು ಮಾಡ್ತಾಳೆ ಹೊರತು ಸುಳ್ಳು ದೋಷ ಹುಟ್ಟ ಹಾಕಲ್ಲ ಅವಳು ಕಾವೇರಿ ಮಗನ್ ವಿಷಯದಲ್ಲಿ ಅತಿ ಆಡ್ತಾಳೆ ನನ್ನ ವಿಷಯದಲ್ಲೂ ಅತಿ ಆಡ್ತಾಳೆ ಆದ್ರೆ ಯಾವತ್ತು ನಮ್ಮ ಜೀವನದ ವಿಷಯದಲ್ಲಿ ಅತಿ ಆಡಿಲ್ಲ ನನ್ನ ಮತ್ತು ವೈಷ್ಣವ್ ಬಗ್ಗೆ ಅವಳು ಸ್ವಲ್ಪ ಜಾಸ್ತಿನೇ ಕಾಳಜಿ ಮಾಡ್ತಾಳೆ ದೋಷ ಇದ್ರೆ ಹೊರತು ಹೀಗೆಲ್ಲ ಮಾಡಲ್ಲ ಅವಳು ಅಷ್ಟಕ್ಕೂ ಇದೆಲ್ಲ ಯಾಕೆ ಮಾಡಬೇಕು ಇದ್ರಿಂದ ಅವಳಗ್ ಏನ್ ಪ್ರಯೋಜನ ಅಂದ್ರೆ ಅತ್ಗೆ ಈ ಕೀರ್ತಿನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಇರಬಹುದು ಅದಕ್ಕೆ ಈ ಸುಳ್ಳು ಹೇಳಿ ಕೀರ್ತಿನ ಮದುವೆ ವಿಚಾರದಿಂದ ಹೊರಗಡೆ ಇಟ್ಟಿರ್ಬೋದಲ್ವಾ ಸರಿ ಹಾಗೆ ಅನ್ಕೊಳ್ಳೋಣ ಹಾಗಿದ್ರೆ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ ಕೀರ್ತಿನ ಮದ್ವೆ ಆಗೋದ್ರಿಂದ ಮೇಲೆ ಮತ್ತೆ ಅವಳು ಕೀರ್ತಿಗೆ ಯಾಕೆ ಪ್ರಾಮಿಸ್ ಮಾಡ್ತಾಳೆ ನಿನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಉತ್ತರ ಇಲ್ಲ ಅಲ್ವಾ ನನಗ್ ಗೊತ್ತು ಸುಪ್ರೀತ ನಿನಗೆ ಕಾವೇರಿ ಇಷ್ಟ ಇಲ್ಲ ಅಮ್ಮನ ವಿಷಯದಲ್ಲಿ ಅವಳು ತಪ್ಪು ಮಾಡಿದಾಳೆ ಅನ್ನೋದು ನಿನ್ ಮನ್ಸಲ್ಲಿ ಕೂತ್ಬಿಟ್ಟಿದೆ ಅದೇನೋ ಹೇಳ್ತಾರಲ್ಲ ಈಚಲ ಮರತ್ ಕೆಳ ಕೂತು ಮಜ್ಗೆ ಕುಡಿದ್ರು ನೋಡ್ದವ್ರಿಗೆ ಹೆಂಡ ಅಂತ ಅನ್ಸುತ್ತೆ ಅಂತ ಹಾಗೆ ನಿನಗೂ ಕಾವೇರಿ ಏನೇ ಮಾಡಿದ್ರು ನಿನಗೆ ತಪ್ಪಾಗೆ ಕಾಣಿಸುತ್ತೆ ಹೌದು ಕಾವೇರಿ ಮಾಡಿರೋ ಕೆಲವೊಂದು ಕೆಲಸಗಳು ನಿನಗೆ ಇಷ್ಟ ಆಗಿಲ್ಲ ಅದರಿಂದ ನನ್ನ ಮನ್ಸು ತುಂಬಾ ಬೇಜಾರಾಗಿದೆ ಹಾಗಂತ ಕಾವೇರಿ ಕೆಟ್ಟವಳಲ್ಲ ಅವಳು ಬೇರೆ ಯಾರಿಗೆ ಬೇಕಾದ್ರೂ ಅನ್ಯಾಯ ಮಾಡ್ತಾಳೆ ಆದ್ರೆ ವೈಷ್ಣವ್ ಗೌಡ್ ಯಾವತ್ತೂ ಅನ್ಯಾಯ ಮಾಡಲ್ಲ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಿನಗೆ ನಿನ್ನ ಹೆಂಡತಿ ಎಂತವಳು ಅಂತ ಗೊತ್ತಾಗಿಲ್ಲ ಅಣ್ಣ ಅವರು ಕೆಟ್ಟವ್ರಲ್ವಾ ಬರೀ ಕೆಟ್ಟವರಲ್ಲ ಪಕ್ಕ ಕ್ರಿಮಿನಲ್ ಆದ್ರೆ ಎಲ್ಲಾ ಕೆಲಸ ಸ್ಮಾರ್ಟ್ ಆಗಿ ಮಾಡಿ ಹಾಗ ಕಾಣಿಸ್ಕೊಳ್ದೆ ಇರೋ ತರ ನೋಡ್ಕೋತಾರೆ ತನ್ನ ಕೆಲ್ಸ ಸಾಧಿಸೋದಕ್ಕೆ ಏನ್ ಬೇಕಾದರೂ ಮಾಡ್ತಾರೆ ತಾನು ಮುಳುಗ್ತೀನಿ ಅಂತ ಗೊತ್ತಾದ್ರೆ ಬೇರೆಯವ್ರನ್ನ ತುಳಿದಾದ್ರೂ ಮೇಲ್ ಬರ್ತಾರೆ ಇಲ್ಲ

ನೀವು ನನ್ ಜೊತೆ ಈ ಬೆಟ್ಟದಲ್ಲಿ ವನವಾಸ ಮಾಡೋದೊಂದು ಬಾಕಿ ಇತ್ತು ನೋಡಿ ಅದು ಆಗೋಯ್ತು ಇವತ್ತು ಇದನ್ನ ವನವಾಸ ಅಂತ ಯಾಕೆ ಹೇಳ್ತೀರಾ ಸತ್ಯನ ಹುಡ್ಕೊಂಡು ಹೋಗ್ತಿದೀವಿ ಅಂತ ಹೇಳ್ಬೋದಲ್ವಾ ಈ ಸತ್ಯ ಯಾರ್ರಿ ಯಾವಾಗ್ಲೂ ದೂರದಲ್ಲೇ ಇರುತ್ತೆ ಎತ್ರದಲ್ಲೇ ಇರುತ್ತೆ ಯಾಕಂದ್ರೆ ಅದು ಸುಲಭವಾಗಿ ದಕ್ಬಾರ್ದು ಅಂತ ಒಟ್ನಲ್ಲಿ ನಾವಿಬ್ರು ಫಸ್ಟ್ ಟೈಮ್ ಬೆಟ್ಟ ಹತ್ತೋ ತರ ಆಯ್ತು ಅದು ಏನು ರೀಸನ್ ಇಲ್ಲದೆ ಿ ಮಲಕ್ಷ್ಮಿ ಇದು ಗಾಯದ ಹತ್ತಾರ ಬರ್ತಿದೆ ಅದು ಈಗ ಸ್ವಲ್ಪ ಬೆಟ್ಟ ಹತ್ತಿದ್ವಲ್ಲ ಗಾಯದ್ಮೇಲೆ ಒತ್ತಡ ಬಿದ್ದಿದೆ ಅನ್ಸುತ್ತೆ ಏನಾಗಲ್ಲ ಅಂತ ಅಷ್ಟಾರಾಮರಾ ನೀನ್ ಹುಡುಗಾಟ ಆಡ್ತಿದಿರಾ ಬನ್ನಿ ಮಹಾಲಕ್ಷ್ಮಿ ಮೊದ್ಲು ಆಸ್ಪತ್ರೆಗೆ ಹೋಗೋಣ ಇಷ್ಟಕ್ಕಿಲ್ಲ ಯಾರಾದ್ರೂ ಆಸ್ಪತ್ರೆಗೆ ಹೋಗ್ತಾರ ನೀವು ಒಳ್ಳೆ ಇಷ್ಟು ದೂರ ಬೆಟ್ಟ ಹತ್ತಿದೀವಿ ಕೀರ್ತಿನ ನೋಡ್ದೆ ಸತ್ಯ ತಿಳ್ಕೊಳ್ದೆ ಹೇಗ್ ಹೋಗಕ್ಕಾಗತ್ತೆ ಇಷ್ಟ ದಿನ ಇದ್ದಿತ್ತು ಸತ್ಯ ಇನ್ನೊಂದ್ ದಿನ ಏನಾಗಲ್ಲ ನೀವು ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಯಾವುದು ನಮಗೋಸ್ಕರ ಕಾಯಲ್ಲ ರೀ ಬನ್ನಿ ಈ ಟೈಮ್ ಅಲ್ಲೂ ಫಿಲಾಸಫಿ ಹೇಳ್ಬಿಡಿ ಮಾಲಕ್ಷ್ಮಿ ಈ ಕಂಡೀಷನ್ ನಾನು ನಿಮ್ಮನ್ನ ಬೆಟ್ಟ ಹತ್ತಕ್ಕೆ ಬಿಡಲ್ಲ ವೈಷ್ಣವ್ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮೂರ್ ಜನರ ಜೀವನದ ಪ್ರಶ್ನೆ ಇದು ನಿಮ್ ಜೀವದ ಪ್ರಶ್ನೆ ಮಾಲಕ್ಷ್ಮಿ ಯಾರ್ದೋ ಮೇಲೆ ಆರೋಪನ ಸುಳ್ಳು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಾನು ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಪಡಲ್ಲ ಮಹಾಲಕ್ಷ್ಮಿ ಕೀರ್ತಿ ಇಷ್ಟೆಲ್ಲ ಮಾಡಿರೋದು ನಮಗೋಸ್ಕರ ಅಂದ್ಮೇಲೆ ಅವ್ರು ಯಾರೋ ಹೇಗಾಗ್ತಾರೆ ನೋಡಿ ನನ್ ಮಾತ್ ಕೇಳಿ ಪ್ಲೀಸ್ ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಬೆಟ್ಟ ತುದಿ ತಲಕ್ತೀವಿ ಈಗ ವಾಪಸ್ ಹೋಗ್ಬೇಕು ಅಂದ್ರೂ ಅಷ್ಟ್ ದೂರ ಇಳಿಬೇಕು ನನ್ಗಷ್ಟ್ ಕಷ್ಟ ಆಗ್ತಿದ್ರೆ ನಾನ್ ನಿಮ್ಗೆ ಹೇಳ್ತಿದ್ದೆ ಅಲ್ವಾ ಪ್ಲೀಸ್ ನನ್ಗೋಸ್ಕರ ಹೋಗೋಣ ಬನ್ನಿ ಅದು ಹಾಗಲ್ಲ ಮಹಾಲಕ್ಷ್ಮಿ ಹಾಗೆ ಹೀಗೆ ಏನೂ ಇಲ್ಲ ಬನ್ನಿ ಹೋಗೋಣ ಆದ್ರೆ ನಿಮಗೆ ಏನಾದ್ರೂ ಕಷ್ಟ ಆದ್ರೆ ಯಾವ್ದೇ ಪರಿಸ್ಥಿತಿ ಇದ್ರು ನಾನು ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಆಗ್ ನೀವು ನನ್ನನ್ನು ತಡಿಬಾರ್ದು